ಸ್ವಪ್ನದಲ್ಲಿ ಕೆಲವೊಂದು ವಸ್ತುಗಳು ಬಂದರೆ ಅದು ಶುಭ ಎಂದು ತರ್ಕಿಸಲಾಗುತ್ತದೆ ಇನ್ನೂ ಕೆಲವು ವಸ್ತುಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ಅಶುಭ ಎನ್ನಲಾಗುತ್ತದೆ ಸ್ವಪ್ನದಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ನೋಡುವುದು ಶುಭ ಎಂದು ಹೇಳಲಾಗುತ್ತದೆ ಕನಸಿನ ಕುರಿತು ಹಲವಾರು ನಿಜ್ಞಾಸೆಗಳಿವೆ ಮನೋವಿಜ್ಞಾನಿಗಳು ಕನಸಿಗೆ ನೀಡುವ ವ್ಯಾಖ್ಯಾನವೇ ಬೇರೆ ಅವರು ಕನಸಿನ ವಿಚಾರಗಳನ್ನು ತರ್ಕಿಸುವ ವಿಧಾನವೇ ಬೇರೆ ಆದರೆ ಮನೋಜ್ಯೋತಿಷಿಗಳು ಕನಸಿನ ಸಜ್ಞೆಗಳಿಗೆ ಬೇರೆ ಬೇರೆ ಅರ್ಥಗಳನ್ನು ನೀಡುತ್ತಾರೆ ಅದನ್ನು ಶಕುನ ಶಾಸ್ತ್ರದಲ್ಲಿ ಹಿನ್ನೆಲೆಯಲ್ಲಿ ತರ್ಕಿಸುತ್ತಾರೆ ಇದೇ ವಿಚಾರದಲ್ಲಿ ಸ್ವಪ್ನಶಾಸ್ತ್ರ ಕೂಡ ಚಾಲ್ತಿಯಲ್ಲಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕನಸಿನಲ್ಲಿ ನೋಡಿದ್ದು ನಿಜ ಜೀವನದಲ್ಲಿ ಎಲ್ಲಾದರೂ ಸತ್ಯವಾಗುತ್ತದೆ ಸ್ವಪ್ನದಲ್ಲಿ ಕೆಲವೊಂದು ವಸ್ತುಗಳು ಬಂದರೆ ಅದು ಶುಭ ಎಂದು ಪರಿಗಣಿಸಲಾಗಿದೆ ಇನ್ನೂ ಕೆಲವು ವಸ್ತುಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ಅಶುಭ ಎನ್ನಲಾಗುತ್ತೆ ಸ್ವಪ್ನದಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ನೋಡುವುದು ಶುಭ ಎಂದು ಹೇಳಲಾಗುತ್ತದೆ ಇನ್ನೂ ಕೆಲವು ಸ್ವಪ್ನಶಾಸ್ತ್ರ ಪಂಡಿತರ ಪ್ರಕಾರ ಸ್ವಪ್ನದಲ್ಲಿ ಕೆಲವೊಂದು ವಿಶೇಷ ಪ್ರಾಣಿ ಪಕ್ಷಿಗಳನ್ನು ನೋಡಿದರೆ ಅದು ನಮ್ಮ ಯೋಗ ಬದಲಾಗುವ ಮುನ್ಸೂಚನೆಯಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಒಂದೊಂದು ್්‍ර ක්ෂි ಳ గ , වි තේෂණ ಡන. ಮೊದಲನೆಯದಾಗಿ ಗೋವು ಕಾಣಿಸಿಕೊಂಡರೆ ಸರ್ವ ಕಾರ್ಯ ಸಂಪನ್ನ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಗೋವು ಕಾಣಿಸಿಕೊಂಡರೆ ಅದು ಶುಭ ಫಲಗಳನ್ನು ಸಿಗುವ ಮುನ್ಸೂಚನೆಯಂತೆ ಗೋವು ಕಾಣಿಸಿಕೊಳ್ಳುವ ಅರ್ಥವೆಂದರೆ ಅಂತಹ ವ್ಯಕ್ತಿಗೆ ದೇವರ ಅನುಗ್ರಹ ಸಾಕಷ್ಟು ಇದೆ ಯಾವುದಕ್ಕೂ ಅಂಜಬೇಕಾದ ಅಗತ್ಯವಿಲ್ಲ ಎನ್ನುವಂತದ್ದು ಕನಸಿನಲ್ಲಿ ಗೋವು ಕಾಣಿಸಿಕೊಂಡರೆ ಸರ್ವ ಕಾರ್ಯದಲ್ಲೂ ಯಶಸ್ಸು ನಿಮ್ಮದಾಗಿರುತ್ತದೆ ಎರಡನೆಯದಾಗಿ ಆನೆ ಕಾಣಿಸಿಕೊಂಡರೆ ಐಶ್ವರ್ಯ ಪ್ರಾಪ್ತಿ ಎಲ್ಲರ ಕನಸಿನಲ್ಲೂ ಆನೆ ಕಾಣಿಸಿಕೊಳ್ಳುವುದಿಲ್ಲ ಒಂದು ವೇಳೆ ಆನೆ ನಿಮ್ಮ ಕನಸಿನಲ್ಲಿ ಬಂದರೆ ನಿಮ್ಮ ಕಾಲ ಬದಲಾಗಲಿದೆ ಎಂದೇ ಅರ್ಥ ನಿಮಗೆ ಸಕಲ ಐಶ್ವರ್ಯವೂ ಸಿಗಲಿದೆ ನಿಮ್ಮ ಜೀವನದಲ್ಲಿ ಮುಂದೆ ಸುಖ ಸಮೃದ್ಧಿ ಸಿಗಲಿದೆ ಎಂಬುದು ಇದರ ಅರ್ಥ ಮೂರನೆಯದಾಗಿ ಗೂಬೆ ಕಾಣಿಸಿಕೊಂಡರೆ ಲಕ್ಷ್ಮೀ ಕಟಾಕ್ಷ ಗೂಬೆಯನ್ನು ಲಕ್ಷ್ಮಿಯ ವಾಹನ ಎಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಗೂಬೆ ಕಾಣಿಸಿಕೊಳ್ಳುವುದು ಕೂಡ ಶುಭಕರವಂತೆ ಗೂಬೆ ಕಾಣಿಸಿಕೊಂಡರೆ ಧನ ಧಾನ್ಯ ಪ್ರಾಪ್ತಿಯಾಗುತ್ತದೆಯಂತೆ ಗೂಬೆ ಕಾಣಿಸಿಕೊಂಡರೆ ಮಹಾಲಕ್ಷ್ಮಿ ಅನುಗ್ರಹವಾಗಿದೆಯೆಂದೇ ಅರ್ಥ ನಾಲ್ಕನೆಯದಾಗಿ ಕಾಳಸರ್ಪ ಕಾಣಿಸಿಕೊಂಡರೆ ಮನೋಕಾಮನೆ ಪ್ರಾಪ್ತಿ ಕನಸಿನಲ್ಲಿ ಕಾಳಸರ್ಪ ಕಾಣಿಸಿಕೊಂಡರೆ ಎದರಬೇಡಿ ಅದು ಶುಭ ಸಕುನ ಅದರ ಅರ್ಥ ಮುಂದಿನ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಎನ್ನುವುದು ಕಾಳಸರ್ಪ ಕಾಣಿಸಿಕೊಂಡರೆ ಸಕಲ ಮನೋಕಾಮನೆ ಪ್ರಾಪ್ತಿಯಾಗುತ್ತದೆ ಐದನೆಯದಾಗಿ ರಾಬಿಟ್ ಕಾಣಿಸಿಕೊಂಡರೆ ಕಾರ್ಯಸಿದ್ಧಿ ಕನಸಿನಲ್ಲಿ ರಾಬಿಟ್ ಕಾಣಿಸಿಕೊಂಡರೆ ನಿಮ್ಮ ಪ್ರೇಮ ಜೀವನ ಅರಳಲಿದೆ ರಾಬಿಟ್ ಕಾಣಿಸಿಕೊಳ್ಳುವುದು ಸಾಕಷ್ಟು ಶುಭ ಎನ್ನಲಾಗಿದೆ ರಾಬಿಟ್ ಕಾಣಿಸಿಕೊಂಡರೆ ಸಕಲ ಕಾರ್ಯ ಸಿದ್ಧಿಯಾಗುತ್ತದೆಯಂತೆ ಎಲ್ಲ ರಂಗದಲ್ಲೂ ಸಫಲತೆ ಸಿಗುತ್ತದೆಯಂತೆ ಆರನೆಯದಾಗಿ ಲಿಜಾರ್ಡ್ ಕಾಣಿಸಿಕೊಂಡರೆ ಆಕಸ್ಮಿಕ ಧನಪ್ರಾಪ್ತಿ ಅಲ್ಲಿ ಕಾಣಿಸಿಕೊಳ್ಳುವುದು ಅಶುಭ ಅಲ್ಲ ಅದರಿಂದ ಸಾಕಷ್ಟು ಶುಭ ಫಲ ನಿರೀಕ್ಷೆ ಮಾಡಬಹುದು ಅಲ್ಲಿ ಕಾಣಿಸಿಕೊಂಡರೆ ಆಕಸ್ಮಿಕ ಧನಪ್ರಾಪ್ತಿಯಾಗುತ್ತದೆಯಂತೆ